ನಮಸ್ತೆ ವೀಕ್ಷಕರೇ, ಕಿರಿಕಿರಿ ಮಸ್ಕರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೇನೆ ಸ್ವಲ್ಪ ಕಿರಿಕಿರಿ ಮಾಡಲಿಕ್ಕೆ. ಸೊ ನಿಮ್ಮ ಫ್ರೆಂಡ್ಸ್, ನಿಮ್ಮ ರಿಲೇಟಿವ್ಸ್ ಅವರ ನಂಬರನ್ನು ಕಳಿಸ್ಬೋದು. ನಮ್ಮ ಟಿ ವಿ ಸ್ಕ್ರೀನ್ ಮೇಲೆ ನಂಬರ್ ಇದೆ. ಸೊ ಪ್ರತಿಯೊಂದು ಎಪಿಸೋಡ್ನಲ್ಲಿ ಯಾರಿಗಾದರೂ ನಾವು ಪ್ರ್ಯಾಂಕ್ ಮಾಡ್ತಾ ಇರ್ತೀವಿ, ಆ್ಯಂಡ್ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ. ಸೊ ಡಿಫ್ರೆಂಟ್ ಕಾನ್ಸೆಪ್ಟ್ ಅಂದರೆ ನೀವು ಕಳಿಸಿರೋ ಕಾನ್ಸೆಪ್ಟ್ ಮೇಲೆ ಸ್ವಲ್ಪ ಡೆವಲಪ್ ಮಾಡ್ತಾ ನಾವು ಪ್ರ್ಯಾಂಕ್ ಮಾಡ್ತೇವೆ. ಆ್ಯಂಡ್ ಕೆಲವರು ಕಾನ್ಸೆಪ್ಟ್ ಕಳಿಸಲ್ಲ. ಸೊ ಯಾಕಂದರೆ ವಿದೌಟ್ ಎನಿ ಕಾನ್ಸೆಪ್ಟ್ ಕಳಿಸಿದ್ರು ನೋ ಪ್ರಾಬ್ಲಮ್. ಬಟ್ ಕೆಲವೊಂದು ಸತಿ ನಾವು ಮಾಡಿದ್ದು ಕಾನ್ಸೆಪ್ಟ್ ನಿಮಗೆ ಲೈಕ್ ಆಗಲ್ಲ. ಸೊ ಆ ಒಂದು ರೀಸನ್ಗೋಸ್ಕರ ನೀವೇ ಒಂದು ಕಾನ್ಸೆಪ್ಟನ್ನು ತಯಾರಿ ಮಾಡಿಕೊಂಡು ನೀವು ಕಳಿಸ್ಬೋದು ಸರ್, ವಿತ್ ಡೀಟೇಲ್ಸ್. ಯಾಕಂದರೆ ನೀವು ಕಳಿಸಿರುವಂಥ ನಂಬರಲ್ಲಿ ಕೆಲವೊಮ್ಮೆ ನಂಬರ್ ಆಚೆ ಈಚೆ ಆಗಿರುತ್ತೆ, ಆ್ಯಂಡ್ ಅದು ರಾಂಗ್ ನಂಬರ್ ಆಗಿರ್ಬೋದು. ಸೊ ಹಾಗಾಗಿ ಕರೆಕ್ಟ್ ಪರ್ಫೆಕ್ಟ್ ನಂಬರನ್ನು ಕಳಿಸಿ. ಬಟ್ ಯಾರು ಕಳಿಸಿರೋದು ಅದು ಕೂಡ ಬೇಕಾಗುತ್ತೆ. ಸೊ ವಿದೌಟ್ ಇನ್ಫಾರ್ಮೇಷನ್, ಎನಿ ಇನ್ಫಾರ್ಮೇಷನ್ ನಾವು ಪ್ರ್ಯಾಂಕ್ ಮಾಡಲಿಕ್ಕೆ ಆಗಲ್ಲ. ಸೊ ಆ ಒಂದು ರೀಸನ್ಗೋಸ್ಕರ ಪ್ರತಿಯೊಂದು ಡೀಟೇಲ್ಸನ್ನು ಪರ್ಫೆಕ್ಟಾಗಿ ಕಳಿಸಿದರೆ ಅವರನ್ನು ಯಾರು ಪರ್ಟಿಕ್ಯುಲರ್ ಪರ್ಸನ್ ಇರ್ತಾರೆ ಅವರಿಗೆ ಅವರನ್ನು ಪರ್ಫೆಕ್ಟಾಗಿ ಪ್ರ್ಯಾಂಕ್ ಮಾಡ್ಬೋದು. ಓಕೆ, ಸೊ ಇವತ್ತಿನ ಎಪಿಸೋಡ್ನಲ್ಲಿ ಯಾರಿಗೆ ಪ್ರ್ಯಾಂಕ್ ಮಾಡಬೇಕಂದ್ರೆ, ಹಲೋ ನಮಸ್ತೆ, ಹಲೋ ನಮಸ್ತೆ ಸರೋಜತೆ, ಹಲೋ ಹಲೋ ಸರೋಜತೆ, ಸರೋಜ ಅಲ್ವಾ, ಸರೋಜ ಕರ್ಕೇರ ಕೆಮ್ಮಣ್ಣ ಅಲ್ವಾ, ಅಂದ್ರೆ ಇದು ನೀವು ಪೊಲಿಟಿಕ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇದೆಯಾ ಅಂತಲ್ವಾ? ಅಲ್ಲ ಅಂದ್ರೆ ನಾವು ಟಿವಿಯಿಂದ ಕಾಲ್ ಮಾಡೋದು, ಇವ್ರೆ ನಮ್ದೊಂದು ಹೊಸ ಚಾನಲ್ ಈಗ ನಾಳ್ದು ಓಪನ್ ಆಗ್ತಿದೆ. ಹೌದಾ? ಮೇಬಿ ನಾವು ತುಳುವಲ್ಲಿ ಮಾತಾಡ್ಬೋದು ಅಂತಲ್ಲ. ಅದಂದೆ ಮೇಡಮ್, ಯಾವ ಏರೆ ಪೊಲಿಟಿಕ್ಸ್ಗೆ ಇಂಟ್ರೆಸ್ಟ್ ಭಾರಿ ಉಂಡುಗೆ ಅಂದ್ರೆ ಮೇರೆ ನಮ್ಮ ಸವಿತಾ ಕಕೋರಿಯರ್ ನಮ್ಮ ಉಡುಪಿದ ಅಂಚ ಇರೋಂಜಿ ಒಂಜಿ ದಿನ ಡಿಸ್ಕಷನ್ಗೆ ಬರ್ಪಾರ ಅಂದ್ಕೇನ್ರೆ. ಅತ್ತೆ ರಾಜಕೀಯ ಬುಡ್ನ ಅಂತ ಪಾತ್ರಲ್ಲೈತೆ ಮೇಡಮ್. ಅದೇ ಒಬ್ರು ಪಡ್ಚ ಎಂಕಲಿಗೆ ಇತ್ತೆ ವಿಷಯ ಏನೋ ಗೊತ್ತುಂಡೆ ಎಂಕುಲ್ ಇತ್ತೆ ಬೇತೆ ನಮ್ದು ಒಂಜಿ ಪಾತಿರ್ನು, ಒಂಜಿ ಎಜುಕೇಶನ್ ಬಗ್ಗೆ ಪಾತಿರ್ನು, ಪಂಡ ಎಜುಕೇಶನ್ ಎಂಚಬೋಡು ಬಕ ರಾಜಕೀಯೋಡು ಪಾತಿರ್ನತ್ತೆ ಬಕ ಓವರ್ ಆಲ್ ಬೇತೆ ಪೊಲಿಟಿಕ್ಸ್ ಡಿಸ್ಕಷನ್ ಮೇಡಮ್. ಅದೇ ಇರ್ ಪಿಲಿ ಪಿಲಿ ಅದೇ ತೂತ ಏನು ಮಸ್ತ್ ಗಡ್ಡ ತೂತ ಮೇಡಮ್. ಯಾನ ಯಾಕೆ ಪಾಂಡೆ ಮೇರೆ ಸವಿತಕ್ಕ ಸವಿತಕ್ಕ ಕೊರಿಯರ್ ನಂಬರ್ ಸವಿತಕ್ಕ ಪಾಂಡೆ ಇಂಚ ಇಂಚ ತೂಲೆ ಒಂಜಿ ಯಾರೇನು ಒಂಜಿ ಟ್ರೈ ಮಲ್ಪ್ಲೆ ಎಂಕುಲ್ ಪಾಂಡೆ ಹೊಸ ಚಾನಲ್ ಅದೇ ಅಂಜ 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 ಅಂಚ ಐತೆ ಐಕೊಂಜಿ ನಿಕಲಾಂಚಿನ ಕಲ ಪೂರ ಸಪೋರ್ಟ್ ಇತ್ತ ನಮ್ಮ ಒಂಜಿ ಐಟೆ ಮಿತ್ ಬರ್ಪ ಅಂದ್ ಯಾರು ಕಿಶೋರ್ ಬಂದ್ ಕಿಶೋರ್ ಬಂದ್ ಅಂದ ಈರಂಜಿ ಮೊನ್ನೆ ಕಾಲ್ ಮಾಡಿದ್ದೆ ಇರ್ ರಿಸೀವ್ ಮಾಡಿದ್ಯಾರ ಅಂದ್ ವೆರಿ ಬಿಸಿ ಅಂದ್ರೆ ಅಂದೆ ಟೂರೆ ಟೂರೆ ಮೇಡಮ್ ಅಂದೆ ಅಚ್ಚಾ 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 ಇತ್ತೆ ಇತ್ತೆ ದಾದಾ ಅನ್ಬಿಡ್ರಿ ಇತ್ತೆ ಪೊಲಿಟಿಕ್ಸ್ ಕಂಪ್ಲೀಟ್ ಬಿಡ್ತಾರೆ ರೇ ಅಂದೆ ಇತ್ತೆ ದಾದಾ ಅನ್ಬಿಡ್ರಿ ಇತ್ತೆ ಇತ್ತೆ ಯಾನ್ ಇರ್ ನಮಿತ್ತ ಒಂಜಿ ನಂಬಿಕೆ ಇದ್ದೆ ಮಾರ್ರೆ ಎಷ್ಟು ವರ್ಷ ಇತ್ತೆ ಪೊಲಿಟಿಕ್ಸ್ ಬಿಡ್ದು ಚೆಕ್ ಈ ರೀತಿ ಬಿಡ್ನೆ ಮಾರ ಹೆಂಗಲ್ಲ ಚಾನಲ್ ಸ್ಟಾರ್ಟ್ ಆಗಾನೆ ಇತ್ತೆ ದಾದಾ ಅನ್ಬಿಡ್ತೆ ಹೆಂಗಿತ್ತೆ ಹೆಂಗೆ ಏರ್ಲ ಸಪೋರ್ಟ್ ದಾಂತ ಲೆಕ್ಕ ಅವನು ಉಂಡಿದ್ದೆ ಈರೊಂಜಿ ಬಾರಿ ಮಲ್ಲ ಒಂಜಿ ಎಡ್ಡೆ ಜನ ಅಂದೇನಿ ಪಂಡ ಪಂಡ ಕಂಪ್ಲೀಟ್ ಮಸ್ತ್ ಪವರ್ ಪವರ್ ಜನ ಅಂದೇನಿ ಯಾನೆ ಇಜ್ಜಾ ಇತ್ತೆ ಕಂಪ್ಲೀಟ್ ಇತ್ತೆ ಆಪು ಜೀವನ್ ಪಿನಿರಿ ಅದೇ ಒಂಜಿ 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 ಟೆಸ್ಟ್ ಅಂತೂಲೆ ಮೇಡಮ್ ವರ ಇರ ಇಂಟರ್ವ್ಯೂ ಬತ್ತು ತೀರಡ ಬಾರಿ ಶೋಕ್ ಆಪಣ ಮೇಡಮ್ ಅಂತ ಏರ್ ಇತ್ತೆ ಇಲ್ಲಡ ಬಿಡ್ಪುಚೇರ ಇಂಚ ಡಿಪಾರ್ಟ್ಮೆಂಟ್ ಇರ ಅದೇ ಇರ್ರ ಪಾತ್ರ ಅಡ್ಡ ನಡಪುಂಡು ಅದೇ ಊರುಡೆ ಊರುಡೆ ನಡಪುಂಡು ಪಕ್ಕ ಇಲ್ಲಡ ನಡಪಂದ ಅದೇ
ಕರೆ ಕರೆ ಇದೆ ಒಂಜಿ ಒಂಜಿ ಲಾಸ್ಟ್ ಒಂಜಿಕೇನು ಇತ್ತ ಬರ್ಪರ ಇದ್ದ ಮನ್ಲಿ ಅಂದ ಅದು ಒಂಜಿ ಒಂಜಿ ಲಾಸ್ಟ್ ಒಂಜಿ ಒಂಜಿ ಟ್ರೈ ಮೇಡಮ್ ಇರುತ್ತ ಬತ್ತರಡ ಇರ್ ವರ ಇರ್ ಎಂಕಲ್ನ ಚಾನಲ್ ಗೆ ಇಂಟರ್ವ್ಯೂ ಮಿನ ಬತ್ತರಡ ಇರ್ ಫುಲ್ ರೈಸ್ ವರ್ ಇರ್ ಇದೆ ರಾಜ್ಯಕ್ಕೆ ಬಿಡ್ದು ನಾನು ನೆಕ್ಸ್ಟ್ ಅದೇ ಅದೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಪೋರ ಅಪ್ಪಳದ ಅಪ್ಪಳದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಪೋರ ಅತ್ತೇ ಕರೆಕ್ಟ್ ಕರೆಕ್ಟ್ ಆಯ್ತು ಆಯ್ತೊಟ್ಟಿಗೂ ಆಯ್ತಾಯ್ತು ಆಯ್ತೊಟ್ಟಿಗೂ ಅವಾತೆ ಅವಾತೆ ಆಂಡ ಇರೊಂಜಿ ಒಂಜಿ ಟ್ರೈ ಮಾಲ್ ಪ್ಲೇ ಮೇಡಮ್ ಓ ಕಾನ್ಸೆಪ್ಟ್ ಇತ್ತೆ ರಾಜಕೀಯ ಬಿಡ್ದು ಇತ್ತೆ ಬೇತೆ ಇದಾದ ನಮ್ಮಲ್ಲಿ ಪೋರ ಬೇತೆ ಹೂವಿನ ಪಾತ್ರಲ್ಲಿ ಇತ್ತೆ ಓವರಾಲ್ ಇದೆ ಇರು ಕಂಪ್ಲೀಟ್ ನಾಲೆಜ್ ಉಂಡು ಒಂದು ಮೇರೆ ಹೇಮಕ್ಕನ ಗುರ್ತೊಂಡಿರಿಗೆ ಹೇಮ ಇರ್ನ ಸಂಬಂಧ ನೇರಂಗ ಗೊತ್ತು ಹೇಮ ಗೊತ್ತು ಮಾರೆ ಹೇಮ ಅಂಗಡಿ ಟೀಚರ್ ಅಂದ ಅದೇ ಫಿರೋದಾರೆ ಏಮ ಕಾರ ಅದೇ ಅಂದೇ ಆರಿ ಬಾರಿ ಬಾರಿ ಕ್ಲೋಸ್ ಅಂದ ಅದೇ ಅತೇ ಅಂಚ 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 ಪುರ ಕತೆ ಅದೇ ಮೇಡಮ್ ಒಂಜಿ ತುಲೆ ಒಂಜಿ ಲಾಸ್ಟ್ ಟ್ರೈ ಮಾಲ್ ಪ್ಲೇ ಆಂಡ ಒಂಜಿ ಒಂಜಿ ಕಾಲ್ ಮಾಲ್ ಪ್ಲೇ ಪಿರಾ ಅವೇ ನಮಸ್ತೆ ನಮಸ್ತೆ ಸರೋಜ ಮೇಡಮ್ ಒಂದು ಕಾರ್ತಿಕ್ ಬಂದು ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮ ಕಾಲ್ ಮಾಡ್ತಂದು ಇರ್ಲ ನಂಬರ್ ಕೊರ್ ನೀ ಹೇಮ ಇರ್ಲ ಹೇಮ ಐತೆ ಇರ್ ಫನ್ಯನಿ ಅಂದ ಇರೇನೇನ್ ಚೂರು ಮಂಗೇ ಅಲ್ಲಿ ಬರವೇಂಡಿರ್ ಇರುತ್ತೆ ಕೇಳಲೆ ಏಮ ಏಮ ಮೇಡಮ್ ಡಾ ಇಂಚ ಇಂಚ ನಂಬರ್ ಬರೋ ಕೊಡ್ತಾರೆ ಗೆತ್ತ ಅಂತ ಅವೇ ಸೊ ನಮ್ಮ ಈದ್ಪುರ ಈದ್ಪುರ ಮಲ್ದಿನ ತಮಾಷೆಗೆ ಆಂದಿ ಮೈಂಡ್ ಫ್ರೀ ಆಂಡ್ ಅದೇ ಕರೆಕ್ಟ್ ಅದೇ ಸೊ ಈದ್ಪುರ ಮಲ್ದಿನ ಹೆಂಗ್ ತಮಾಷೆಗೆ ಬೇಜಾರು ಮಾಡ್ಪಡ್ಸಿ ಮೇಡಮ್ ಅವೇ ಸೊ ಇರ ನಂಬರ್ ಕೊರ್ನಿ ಹೇಮಾ ಅವೇ ಯಾರಡೆ ಕೇನ್ಲೆ ದಾದಾಪುರ ಅಂದ ಓಕೆ ಓಕೆ ಮೇಡಮ್ ಓಕೆ ಓಕೆ ಮೇಡಮ್ ಆಲ್ ದಿ ಬೆಸ್ಟ್ ಇರೇಗೆ ಓಕೆ ಓಕೆ ಮೇಡಮ್ ಬಾಯ್ 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 ಮದುವೆ ಇದೆ ಓಡಗಳನ್ನ ಡೈರೆಕ್ಟ್ ಆಗಿ ಕಳಿಸ್ಬಿಡು ನಮಸ್ಕಾರ ಸರ್ ಬನ್ನಿ ಸರ್ ಬನ್ನಿ ಬನ್ನಿ ವೆಲ್ಕಮ್ ವೆಲ್ಕಮ್ ಏನೋ ಬಾಸ್ ಟೂ ವೀಲರ್ ಅಲ್ಲಿ ಬರ್ತಾವ್ರೆ ವರ್ಕೌಟ್ ಆಗುತ್ತಾ ಏನಂದೆ ಏನಿಲ್ಲ ಸರ್ ಕೂತ್ಕೊಳ್ಳಿ ಕೂತಿ ಅವರಲ್ಲ ನೋಡಪ್ಪ ನನ್ನ ಮಗಳ ಮದುವೆ ಫಿಕ್ಸ್ ಆಗಿದೆ 18ನೇ ತಾರೀಕು ನಾನು ಓಡಾಡೋ ಪರಿಸ್ಥಿತಿ ಇಲ್ಲ ಗೊತ್ತಾಗತ್ತೆ ಮದುವೆ ಬೇರೆ ಸಮೀಪ ಬಂದ್ಬಿಟ್ಟಿದೆ ನೀನೇ ಮುಂದೆ ನಿಂತು ಎಲ್ಲ ಏರ್ಪಾಟು ಮಾಡ್ಕೊಳ್ಬೇಕು ಹುಡುಗ ಹುಡುಗಿ ಡೀಟೇಲ್ಸ್ ಅಡ್ವಾನ್ಸ್ ಎಲ್ಲ ಕವರ್ ಇಟ್ಟಿದ್ದೀನಿ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಆಗ್ಬೇಕಪ್ಪ ಇದೇನು ಇರ್ಲಿ ಪರವಾಗಿಲ್ಲ ಬಿಡಿ ಬರ್ತೀನಿ ನಮಸ್ಕಾರ ನಮಸ್ಕಾರ ಬನ್ನಿ ಏನೋ ನಿಮ್ಮದೂ ಚಿತ್ರದುರ್ಗನ ಹೌದು ಡೇಟ್ ಮೇಡಮ್ 18ಕ್ಕೆ 18ಕ್ಕೆನಾ ತಗೊಳ್ಳಿ ಇದ್ರಲ್ಲಿ ಮದುವೆ ಡೀಟೇಲ್ಸ್ ಎಲ್ಲ ಇದೆ ಓಕೆ ಓಕೆ ನೋಡ್ರಿ ಮದುವೆ ತುಂಬಾ ಗ್ರ್ಯಾಂಡ್ ಆಗಿ ಆಗ್ಬೇಕು ಮಾಡ್ಕೊಡೋಣ ಯಾವುದಕ್ಕೂ ಕೊರತೆ ಇರಬಾರ್ದು ಖಂಡಿತ ಎಲ್ಲ ಕೆಲಸಗಳು ಬೇಗ ಬೇಗ ಆಗ್ಬೇಕು ಸಮಯ ತುಂಬಾ ಕಡಿಮೆ ಇದೆ ತಗೊಳ್ಳಿ ನಿಮಗೊಂದು ಅಡ್ವಾನ್ಸ್ ಚೆಕ್ ನಾನೆಲ್ಲ ನೋಡ್ಕೊಂತೀನಿ ಮೇಡಮ್ ಬರ್ಲಾ ಥ್ಯಾಂಕ್ ಯು ನಮಸ್ಕಾರ ಅದೆಂಗೊ ಇವ್ರ ಮದುವೆನು ಚಿತ್ರದುರ್ಗದಲ್ಲೇ ಅವ್ರ ಮದುವೆನು ಚಿತ್ರದುರ್ಗದಲ್ಲೇ ಇವ್ರದ್ದು 18ನೇ ತಾರೀಕು ಅವ್ರದ್ದು 18ನೇ ತಾರೀಕು ಇದೇನು ಕೋ ಇನ್ಸಿಡೆಂಟ್ಸ್ ಇಲ್ಲ ಕಥೆಯಲ್ಲೇ ಏನಾದ್ರೂ ಟ್ವಿಸ್ಟ್ ಇದೆಯಾ ಏನಾದ್ರೂ ಇರಲಿ ನಮ್ಗೆ ಯಾಕೆ ತಗ ಫೈಲ್ ಮಾಡು ಅಯ್ಯಯ್ಯೋ ಬಿದ್ದೋಯ್ತು ಸರ್ ಇದು ಒಂದಕ್ಕೊಂದು ಹೋಲ್ ಕನ್ಫ್ಯೂಸ್ ಆಗ್ಕೊಡಿ ಸರ್ ನೋಡೋ ಇದೇ ಪರ್ಫೆಕ್ಟ್ ಜೋಡಿ
ಕುರುಡನ್ನ ಕರ್ಕೊಂಡು ಹೋಗಿ ಕರೆಂಟ್ ಇಲ್ದೇ ಇರ್ಬೇಕಾದ್ರೆ ತೋರಿಸಿದ್ರು ಕೂಡ ಇದೇ ಕರೆಕ್ಟ್ ಜೋಡಿ ಅಂತ ಹೇಳ್ತೇನೆ. ಓಕೆ ತಗೋ ಕರೆಕ್ಟ್ ಫೈಲ್ ಮಾಡಿ. ಲೇ ಮಂಚಗೌಡ, ನಾಳೆಯಿಂದ ನಿನ್ನ ಗೇಮ್ ಸ್ಟಾರ್ಟ್. ಇವ್ನು ಯಾಕೆ ಬಂದಿದ್ದಾನೆ ಗೊತ್ತಿಲ್ಲ ಸರ್. ಅದೇನಾಯ್ತು ಅಂದ್ರೆ ಇವ್ರದ್ದು ಕೂಡ ಅವತ್ತೇ ಮದುವೆ ಇರೋದ್ರಿಂದ ನಾನೇ ಪರ್ಸನಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು ಅಂತ ಇಬ್ಬರು ಪರ್ಚೇಸಿಂಗ್ ಒಂದೇ ಕಡೆ ಇಟ್ಕೊಂಡ್ಬಿಟ್ಟಿದ್ದೀನಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನಾವ್ಯಾಕೆ ಇವ್ರ ಜೊತೆ ಶಾಪಿಂಗ್ ಹೋಗ್ಬೇಕು? ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡ್ತೀನಿ ನಡಿ. ಅಮ್ಮ, ನಾವ್ಯಾಕೆ ಹೆದರ್ಕೊಂಡು ಹೋಗ್ಬೇಕು? ತಪ್ಪು ಮಾಡಿರೋದು ಅವನು. ಅವನು ಏನೇ ಮಾಡಿದ್ರು ಮತ್ತೆ ನನ್ನ ಲೈಫ್ಗೆ ಎಂಟ್ರಿ ಆಗೋಕ್ಕಾಗಲ್ಲ. ಬನ್ನಿ ಪಕ್ಕದಲ್ಲಿ ಕೂತ್ಕೊಳ್ಳಿ, ನಾನು ಎದ್ದೇಳ್ತೀನಿ. ಅವ್ರನ್ನ ಕೇಳಿ. ಅವ್ರನ್ನ ಕೇಳ್ಬೇಕ? ಬಕರ ನನ್ನ ಮಗ ಕನ್ಫ್ಯೂಸ್ ಆಗ್ಬಿಡ. ಹಾಂ, ನಾಚಿಕೆ ಹುಡುಗನಿಗೆ. ಎಕ್ಸ್ಕ್ಯೂಸ್ ಮೀ, ಈ ಕಡೆ ಬರ್ತೀರಾ? ಯಾಕೆ ಅಲ್ಲ ನಿಮ್ಮವ್ರು ಇಲ್ಲ. ಶಟ್ ಅಪ್. ಏನಪ್ಪ ಇದು? ಇವರು ಲೈನ್ ದಾಟ್ತಾ ಇಲ್ಲ, ಇವರು ಲೈನ್ ದಾಟಿ ಬರ್ತಾ ಇಲ್ಲ, ಆದರೂ ಇಬ್ಬರು ಲೈನ್ ಹೊಡಿತಾವ್ರೆ. ಸೂಪರ್ ಜೋಡಿ. ಯು ಕ್ಯಾರಿ ಅನ್ನ. ಹಲೋ, ರಾಜಶೇಖರ ಸರ್, ನಮಸ್ತೆ. ಹಲೋ ಹಲೋ ಹಲೋ, ರಾಜಶೇಖರ್ ಅವ್ರೆ, ನಿಮ್ ವಾಯ್ಸ್ ಬ್ರೇಕ್ ಆಗ್ತಿದೆ. ಹಲೋ ಹಲೋ ಹಲೋ, ರಾಜಶೇಖರ್ ಏನ್ ಕೇಳತ್ತೆ ನಿಮ್ಗೆ? ಏನ್ ಗೊತ್ತಾ, ನಾವು ಮಂಗಳೂರಿಂದ ಕಾಲ್ ಮಾಡ್ತಿದ್ದೀನಿ. ನಾನು ಪ್ರಶಾಂತ್ ಅಂತ ಸರ್. ನಾವು ಒಂದು ಬಿಲ್ಡಿಂಗ್ ಮಾಡ್ತಿದ್ದೇವೆ, ಬಿಲ್ಡಿಂಗು. ನಮ್ ಕನ್ನಡ ಸ್ವಲ್ಪ ಚೇಂಜಸ್ ಇದೆ, ಸ್ವಲ್ಪ ಮ್ಯಾನೇಜ್ ಮಾಡ್ತಿರಲ್ಲ? ಮಂಗಳೂರಿಂದ ಕಾಲ್ ಮಾಡ್ತಿದ್ದೇನೆ. ಏನ್ ಗೊತ್ತಾ, ನಮ್ದು ಒಂದು ಬಿಲ್ಡಿಂಗ್ ಆಗ್ತಿದೆ, ಅದ್ರದ್ದು ಕಂಪ್ಲೀಟ್ ಈ ಉಡ್ಡಿದ ವರ್ಕ್ ಎಲ್ಲ ನೀವೇ ಕಾಂಟ್ರಾಕ್ಟ್ ತಗೊಳ್ಬೇಕು ರಾಜಶೇಖರ್ ಅವ್ರೆ. ನಿಮ್ ನಂಬರ್ ಇವ್ರು ಕೊಟ್ರು, ಅನಿಲ್ ಅವರು. ಹಾಗಾಗಿ ನೀವು ಬಂದು ನಮ್ ಬಿಲ್ಡಿಂಗ್ ನೋಡ್ತೀರಾ ಅಂದ್ರೆ, ನಮ್ದೊಂದು ಬಿಲ್ಡಿಂಗ್ 11 ಫ್ಲೋರ್ಸ್ ಇದೆ ಮಂಗಳೂರಲ್ಲಿ, ಹೊಸದಾಗಿ ಕಟ್ತಿದ್ದೇವೆ. ಅನಿಲ್ ಅವರು, ಅನಿಲ್ ಅವರು, ಅವ್ರ ಊರಿನವ್ರೆ, ಊರಿನವ್ರೆ. ನಮ್ಗೆ ನಂಗೆ ತುಂಬಾ ಕ್ಲೋಸ್, ಗೊತ್ತಾಯ್ತಾ, ಮಂಗಳೂರು. ಅಂದ್ರೆ ನೀವು ಕಾಂಟ್ರಾಕ್ಟ್ ಎಲ್ಲ ತಗೊಳ್ತೀರಂತ ಹೇಳಿದ್ರಿ. ಹೌದೌದು. ಹಾಗಾಗಿ ನಮ್ಗೆ ಅದು ಕಾಂಟ್ರಾಕ್ಟ್ ಹೇಗೆ ತಗೊಳ್ತೀರಾ ಇಲ್ವಾ ಅಂತ. ಹೌದಾ, ಏನ್ ಗೊತ್ತಾ, 11 ಫ್ಲೋರ್ಸ್ ಇದೆ. ಓಕೆ, 11 ಫ್ಲೋರ್ಸ್ ಅಂದ್ರೆ ನಿಮ್ಗೆ ಈ ಸೈಡ್ ಫ್ಲೋ ಫಸ್ಟ್ ಫ್ಲೋರ್ ಇಂದ ಕಂಪ್ಲೀಟ್ ವುಡ್ ಅಲ್ಲೇ ಫುಲ್ ಡಿಸೈನ್ಸ್ ಅಂದ್ರೆ, ಇದು ಒಂದ್ ಟೈಪ್ ಮಾಲ್ ಟೈಪ್. ಓಕೆ, ಅದು ಭಯಂಕರ ನಾವು ಮಾಡ್ತಿದ್ದೇವೆ ಅಂದ್ರೆ ಹೊಸದಾಗಿ. ಹಾಗೆ ನಿಮ್ದು ಎಸ್ಟಿಮೇಶನ್ ಎಷ್ಟು ಆಗ್ಬೋದು ಬಜೆಟ್ ಅಲ್ಲ ಅಂದ್ರೆ? ನಿಮ್ದು ಕಾಸ್ಟ್ಲಿ ಅಂತ ಹೇಳಿದ್ರು ನಮ್ಮ ಅನಿಲ್ ಅವರು. ಹಾಗೆ ಅಂದ್ರೆ ನಾವು ಮಂಗಳೂರು ಅಲ್ವಾ, ಅಂದ್ರೆ ನಮ್ದು ಸ್ವಲ್ಪ ಬಜೆಟ್ ಸ್ವಲ್ಪ ಕಮ್ಮಿ ಇದೆ. ನೀವೇನ್ ಹೇಳ್ತೀರಾ ಅದಕ್ಕೆ? ಡಿಸೈನ್ ಭಯಂಕರ ಉಂಟು ಅಂದ್ರೆ, ಕಂಪ್ಲೀಟ್ ಡಿಸೈನ್ ನಾವು ಕೊಡ್ತೇವೆ. ಯಾವ್ದು ಸರ್, ಯಾವ್ದು ಸರ್? ಹೌದಾ, ಅಲ್ಲ ನಮ್ದು ಡಿಸೈನ್ ನಾವು ಕಳ್ಸಿದ್ರೆ ನೀವು ಕಂಪ್ಲೀಟ್ ಡಿಸೈನ್ ಮಾಡಿ ವಾಪಸ್ ಕಳ್ಸಿದ್ರಾ? ಹೌದಾ, ಮತ್ತೆ ನಾವೇ ಮಾಡಿಸ್ಬೇಕಾ? ಯಾವ್ದು ಹೌದೌದು, ಆಲ್ರೆಡಿ ಡಿಸೈನ್ ಆಗಿದೆ, ಬಟ್ ಆದ್ರೂ ನಿಮ್ದೊಂದು ಡಿಸೈನ್ ಇದ್ರೆ ಒಳ್ಳೇದಾಗ್ತದ ಅಂತ. ಅಂದ್ರೆ ಎಷ್ಟು ಆಗ್ತದೆ ಸರ್? ಈಗ 11 ಫ್ಲೋರ್ ಅಂತ ಹೇಳ್ತೀವಲ್ಲ, ಅಂದಾಜು ಎಷ್ಟಾಗ್ಬೋದು? ಕೋಟಿ ಕೋಟಿ ಹೋಗ್ಬೋದಾ? ಹೌದಾ, ನೀವು ನಗಾಡುವಾಗ ಸ್ವಲ್ಪ ಡೌಟ್ ಬರ್ತದೆ ಇವ್ರೆ ರಾಜಶೇಖರ್ ಅವ್ರೆ, ಕೋಟಿ ಹೋಗ್ಬೋದಾ ಅಂತ. ಹಾಗೆ ನೀವ್ ಹೇಗೆ ನಂಗೆ ಪ್ರಾಮಿಸ್ ಮಾಡ್ತಿರಲ್ಲ, ನೀವು ಮಾಡಿ ಕೊಡ್ತೀರಾ? ಮಧ್ಯ ಕೈ ಕೊಡಲ್ಲ ಅಂದ್ರೆ ನಮ್ದು ಬಜೆಟ್ ಒಂದು ಕೋಟಿ ಕಟ್ಲೆ ಲೆವೆಲ್ ಅಲ್ಲಿ ಇರೋದು ನಮ್ದು. ಒಟ್ಟಾರೆ ನಮ್ದು ಅಂದ್ರೆ, ಒಟ್ಟಾರೆ ನಮ್ದು ಅಂದ್ರೆ ಕಂಪ್ಲೀಟ್ ಆಗ್ಬೇಕಲ್ವಾ? ಹಾಗೆ ಹಾಗೆ 11 ಫ್ಲೋರ್ ಇದೆ. ಆದ್ರೆ ನಿಮ್ದು ವರ್ಕ್ ಖುಷಿ ಆದ್ರೆ 12 ಫ್ಲೋರ್ ಮಾಡ್ತೀವಿ. ಅಂದ್ರೆ ಏನ್ ಗೊತ್ತಾ ನಮ್ಗೆ, ಅಂದ್ರೆ 12ನೇ ಫ್ಲೋರ್ ಒಂದು ಬಾಕಿ ಇಟ್ಟಿದ್ದೇವೆ.
ಅಂದ್ರೆ ಕಂಪ್ಲೀಟ್ ಮೇಲ್ಗಡೆನೆ ಎಲಿಪ್ಯಾಡ್ ಮಾಡುವ ಅಂತ. ಓ, ಅಲ್ಲಿಗೆ ಕೂಡ ವುಡನ್ ಬೇಕಾಗ್ತದೆ ನಮ್ಗೆ. ಹೌದೌದು, ಮಳೆ ಜಾಸ್ತಿ, ಅದಕ್ಕೋಸ್ಕರ ಎಲಿಪ್ಯಾಡ್ ಹಾಕುದಂತ ನಿಮ್ಮ ಯೋಚನೆ. ಹಾಗೆ ತುಂಬಾ ಖುಷಿ. ಅಂದ್ರೆ ಹೆಂಗ್ ಗೊತ್ತಾ, ನಾವು ಸ್ವಲ್ಪ ಕಾಮಿಡಿ ಅಂದ್ರೆ ನೀವು ಸ್ವಲ್ಪ ಕಾಮಿಡಿ ಅಂತ ನಾ ಬಾರಿ ಯೋಚನೆ ಮಾಡ್ತಿದ್ದೇನೆ. ಹಾಗೆ ಹಾಗೆ ನಿಮ್ ನಗು ಸೂಪರ್ ಇದೆ ಇವ್ರೆ, ನಿಮ್ ವರ್ಕ್ ಕೂಡ ಅಷ್ಟೇ ಸೂಪರ್ ಇದೆಯಾ ಅಂತ. ಹಲೋ ರಾಜಶೇಖರ್ ಅವ್ರೆ, ನಾನ್ ತಮಾಷೆ ಅಲ್ಲ, ನಾನು ಓನರ್. ನಂಗೆ ಅಂದ್ರೆ 25 ಬಿಲ್ಡಿಂಗ್ ಇದೆ ಕುಂದಾಪುರದಲ್ಲಿ 6, ಮತ್ತೆ ಇಲ್ಲಿ ಶಿವಮೊಗ್ಗದಲ್ಲಿ 2 ಆಗ್ತಾ ಇದೆ, ಮತ್ತೆ ಇನ್ನೊಂದು ಮಂಗಳೂರಲ್ಲಿ, ಇದು 2ನೇ ಬಿಲ್ಡಿಂಗ್ ನಮ್ದು. ನಮ್ದೆಲ್ಲ ಇದೆ ದೊಡ್ಡ ದೊಡ್ಡ ಶಾಪ್ ಮಾಲ್. ಹಾಗೆ ಹಾಗೆ, ಸೊ ಹಾಗಾಗಿ ನಮ್ದು ಫುಲ್ ಏನ್ ಗೊತ್ತಾ, ಈ ಒಂದು ಬಿಲ್ಡಿಂಗ್ ಸ್ವಲ್ಪ ಚೇಂಜಸ್ ಮಾಡೋಣ ಅಂತ, ಫುಲ್ ವುಡನ್ ಅಲ್ಲೇ ಮಾಡೋದು. ಹೌದಾ, ನಾ ಕಳ್ಸಿದ್ರೆ ನಿಮ್ದು ಬಜೆಟ್ ಎಷ್ಟು ಅಂತ? ಅಲ್ಲ ಅಲ್ಲ, ನಿಮ್ದು ಬಜೆಟ್ ನೀವು ಹೇಳಿ, ಯಾಕಂದ್ರೆ ನಾವು ಒಬ್ರಿಗೆ ಅಪ್ರೋಚ್ ಮಾಡಲ್ಲ. ಅಲ್ಲ ಕ್ಯಾಲ್ಕುಲೇಟ್ ಅಂದ್ರೆ ನೀವೀಗ ರ್ಯಾಶ್ ಹಾಕ್ಬೇಡಿ, ನೀವು ಒಟ್ಟಾರೆ ರ್ಯಾಶ್ ಹಾಕ್ಬೇಡಿ. ನಾವು 25 ಬಿಲ್ಡಿಂಗ್ ಮಾಡಿದವರು. ಹಲೋ ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ, ನೀವು ಏನು ಚೀಪ್ ಆಗಿ ಮಾತಾಡ್ತಿದ್ದೀರಾ? ಅಲ್ಲ, ನೀವು ಈ ತರ ಕಾಂಟ್ರಾಕ್ಟ್ ತಗೊಳ್ಳೋರು ಈ ತರ ಸ್ವಲ್ಪ ಮರ್ಯಾದ ಕೊಟ್ಟು ಮಾತಾಡ್ಬೇಕಾಗತ್ತೆ. ಗೊತ್ತಾಯ್ತಾ ರಾಜಶೇಖರ್ ಅವ್ರೆ, ನಿಮ್ಮ ಹೆಸರಲ್ಲಿ ರಾಜ್ ಅಂತ ಇದೆ, ನೀವ್ ಸುಮ್ನೆ ರಾಜನ್ ತರ ಮಾಡ್ಬೇಕು, ಸುಮ್ನೆ ವಿಲನ್ ತರ ಮಾಡ್ಬೇಡಿ. ರಾಜ್ ಅಲ್ಲ, ರಾಜ್ ಅವ್ರ ಏನ್ ಗೊತ್ತಾ, ನೀವ್ ಈ ತರ ಮಾತಾಡ್ಲಿಕ್ಕೆ ಹೋಗ್ಬೇಡಿ, ನೀವ್ ಸ್ವಲ್ಪ ಮರ್ಯಾದ ಕೊಟ್ಟು ಮಾತಾಡ್ಬೇಕು. ಗೊತ್ತಾಯ್ತಾ? ಸರಿ ಆಯ್ತು, ಈ ನಂಬರ್ ಕಳಿಸಿ. ಅಲ್ಲ ಅದು ಹೌದೌದು, ನೀವು ಸಿಟ್ಟಲ್ಲಿ ಯಾಕೆ ಕೇಳ್ತೀರಿ ಈಗ? ಹಲೋ ಹಲೋ ರಾಜಶೇಖರ, ಕಾಲ್ ಯಾಕೆ ಕಟ್ ಮಾಡಿದ್ ನೀವು? ಅಲ್ಲ ಅಲ್ಲ, ನೀವು ಇವಾಗ ಹೇಳಿ ಅಂದ್ರೆ ನಮ್ದು ಕರೆನ್ಸಿ ಅಲ್ಲಿ ಖಾಲಿ ಆಗ್ತಿದೆಯಲ್ಲ, ಏನ್ ಏನ್ ಇದಕ್ಕೆ ಏನು ಆನ್ಸರ್ ಕೊಡ್ತೀರಿ? ಕಟ್ ಮಾಡಿ. ಅಲ್ಲ ಹಾಗಾದ್ರೆ ಕಟ್ ಮಾಡಿ, ಅಲ್ಲ ನೀವು ಈ ತರ ಮಾಡ್ಬಾರ್ದ್ರಿ, ನಾವು ನಿಮ್ಗೊಂದು ಕಾಂಟ್ರಾಕ್ಟ್ ಕೊಡುದಲ್ವಾ? ಹಲೋ, ನಮ್ಗೊಂದು ಹಕ್ಕಿಲ್ವಾ, ನಮ್ಗೊಂದು ಹಕ್ಕಿಲ್ವಾ ಕೇಳುದು? ಅಲ್ಲ ಅದೇ ಏನ್ ಗೊತ್ತಾ, ಈಗ ಬಜೆಟ್ ಏನ್ ಕೊಡ್ತೀರಾ ಹೇಳಿ, ಫಾಸ್ಟ್ ಆಗಿ ಹೇಳಿ. ಅಲ್ಲ ಪ್ಲಾನ್ ಕಳ್ಸಿ, ನೀವು ಬಜೆಟ್ ಒಟ್ಟಾರೆ ಮಾಡಿದ್ರೆ ಹೇಗೆ ಸರ್? ಪಕ್ಕ ಕ್ಯಾಲ್ಕುಲೇಷನ್? ಅಯ್ಯೋ, ನಾನ್ ನೋಡಿದ ಕ್ಯಾಲ್ಕುಲೇಷನ್ ನೀವ್ ನೋಡಿದಿರಾ? ನಾ ಅದು ಎಷ್ಟೋ ಕ್ಯಾಲ್ಕುಲೇಷನ್. ಈಗ ಏನ್ ಗೊತ್ತಾ, ಏನಿಲ್ಲ, ನೀವೀಗ ಬಜೆಟ್ ಹೇಳಿ, ಬಜೆಟ್ ಹೇಳಿ, ನೀವ್ ರೋಪ್ ಎಲ್ಲ ಹಾಕ್ಬೇಡಿ. ಹಲೋ ಹಲೋ ರಾಜಶೇಖರ್ ಅವ್ರೆ, ಹಲೋ ರಾಜಶೇಖರ್ ಅವ್ರೆ, ಯಾಕ್ರಿ ಕಾಲ್ ಕಟ್ ಮಾಡಿದ್ ನೀವಾಗ? ಏನೇನ್ ಮಾತಾಡೋದು ಅಂದ್ರೆ, ನಾವೊಂದ್ ಬಿಸ್ನೆಸ್ ಬಗ್ಗೆ ಮಾತಾಡಿದ್ವಿ ಅಲ್ಲ, ನೀವ್ ಯಾಕೆ ಸರ್ ಈ ತರ ಸುಮ್ನೆ ರ್ಯಾಶ್ ಆಗೋದು, ನಮ್ ಬಿಸ್ನೆಸ್ ಹಾಳು ಮಾಡೋದು ಯಾಕೆ ಸರ್? ರಾಜಶೇಖರ್ ಮಾಡಿದ ಬಿಸ್ನೆಸ್ ಇದೆ, ಅದಕ್ಕಲ್ಲ, ನೀವು ಮಾತಾಡೋ ರೀತಿನಲ್ಲಿ ಮಾತಾಡ್ಬೇಕು. ಅಂದ್ರೆ ಮಾತಾಡೋ ರೀತಿ ಅಂದ್ರೆ, ನಮ್ ಸ್ವಲ್ಪ ರ್ಯಾಶ್ ಆಗ್ಬೇಕಾ, ಅಲ್ಲ ಸ್ವಲ್ಪ ಕಮ್ಮಿ ಮಾಡ್ಬೇಕು, ಹೇಗೆ? ಅದೊಂದು ಹೇಳಿ, ನಾನು ಯಾವ ತರ ಮಾತಾಡ್ಬೇಕು ಹೇಳಿ. ಸರಿ ಆಯ್ತು, ಬಿಟ್ಬಿಡಿ. ಹೌದಾ, ಈಗ 11 ಫ್ಲೋರ್ ಮಾಡ್ಬೇಕಾ, ಇದು 12 ಫ್ಲೋರ್ ಮಾಡ್ಬೇಕು ಹೇಳಿ. ಅದು ನಿಮ್ಮ ಚಾಯ್ಸ್, ನಿಮ್ಮ ಇಷ್ಟ ಅದು. ಅಲ್ಲ ನೀವು ಮತ್ತೆ ಲಾಸ್ಟ್ ಗೆ 5ನೇ ಫ್ಲೋರ್ ಗೆ ಅಲ್ಲಿ ಕೈ ಬಿಟ್ಟು ಹೋದ್ರೆ ಹೇಗೆ ಅಂತ? ಅದೆಲ್ಲ ಆಗುದಿಲ್ಲ. ಹೌದಾ, ಫುಲ್ ಮಾಡಿ ಕೊಡ್ತೀರಿ? ಬಿಡು ಸೀನ್ ಎಲ್ಲ ಇಲ್ಲ, ನಮ್ಮ ವರ್ಕೌಟ್ ಆದ್ರೆ ನಾವೆಲ್ಲ ಮಾಡ್ತೀವಿ. ಓಕೆ, ಕೈ ಕೊಡೋ ಸೀನ್ ಇಲ್ಲ ಅಲ್ಲ? ಕೈ ಕೊಡೋ ಸೀನ್ ಇಲ್ಲ. ಓಕೆ, ಫುಲ್ ಕಾಲ್ ಕೊಡ್ತೀರಾ? ಅದ ನೋಡುವ ಆಮೇಲೆ. ಹೌದಾ, ಅಲ್ಲ ನಿಮ್ದು ಹೆಸರು ಭಯಂಕರ ಇದೆ ಇಲ್ಲಿ ಮಂಗಳೂರಲ್ಲೆಲ್ಲ, ಅದಕ್ಕೆ ನಾನು ನಿಮ್ಗೆ ಕಾಲ್ ಮಾಡಿದ್ದೆ. ನಿಮ್ಗೆ ಬೇಜಾರಾದ್ರೆ ಸಾರಿ ಸರ್. ಮಂಗಳೂರಲ್ಲಿ ನನ್ನ ಹೆಸರು ಚಾನ್ಸ್ ಇಲ್ವಲ್ಲ? ಅಲ್ಲ ಮಂಗಳೂರಲ್ಲಿ ಯಾಕೆ ಗೊತ್ತಾ, ಅನಿಲ್ ಅವರು ನಿಮ್ ನಂಬರ್ ಕೊಟ್ರಲ್ವಾ? ಯಾವ ಅನಿಲ್? ಅನಿಲ್ ಅನಿಲ್ ಇಲ್ಲಿ ಮಂಗಳೂರಲ್ಲಿ ಅವರು ಒಂದ್ 2 ಫ್ಲಾಟ್ ಇದೆ ಅವ್ರದ್ದು ಇರೋದು. ಹೌದಾ, ಬಟ್ ನಂಗ್ ಗೊತ್ತಿಲ್ಲ, ನಿಮ್ ನಂಬರ್ ಕೊಟ್ರು ರಾಜ್ ಅವರು, ಇರೋ ನಮ್ಮ ಅನಿಲ್ ಅವರು. ಹಾಗೆ ಸರ್, ಸಾರಿ ಸರ್, ನಿಮ್ಗೆ ಬೇಜಾರಾದ್ರೆ ಅಂದ್ರೆ ನಮ್ಗೆ ಅಂದ್ರೆ 25 ಬಿಲ್ಡಿಂಗ್ ಇದೆ, ಆದ್ರೂ ನಾವು ಇಷ್ಟು ತಗ್ಗಿ ಬಗ್ಗೆ ಎಲ್ಲ ನಾವು ಮಾತಾಡ್ತಿದ್ದೀವಿ, ಆದ್ರೂ ನಿಮ್ಗೊಂದು ಅದು ಸ್ವಭಾವ ಬೇಕು ಸರ್ ನಿಮ್ಗೆ, ನಿಮ್ ಕೂಡ
ಸ್ವಲ್ಪ ಕಲಿಬೇಕು ಸರ್ ನೀವು. ನಾನು ಕಲ್ತಿದ್ದು ಬೇಜಾನ್ ಕಲ್ತಿದ್ದೀನಿ. ಅಂದ್ರೆ ಯಾರಿಗೆ ಕಲ್ಸಿದ್ ಸರ್ ನೀವು ಬೇಜಾನು? ಹಲೋ ಹಲೋ ನಮಸ್ತೆ ರಾಜ್ ಅವ್ರೆ, ಏನು ಕಾಲ್ ಕಟ್ ಮಾಡ್ತಿದ್ರೆ ನೀವು? ಹಲೋ ರಾಜ್ ಅವ್ರೆ ನಮಸ್ತೆ ನಮಸ್ತೆ, ಇದು ಸ್ಪಂದನ ಟಿವಿಯಿಂದ. ಓಕೆ, ಸೊ ಕಿರಿಕಿರಿ ಬಸ್ಕಿರಿ ಕಾರ್ಯಕ್ರಮದಿಂದ ಕಾಲ್ ಮಾಡ್ತಿದ್ದೇವೆ, ಸ್ವಲ್ಪ ಪ್ರಾಂಕ್ ಮಾಡಿದ್ವಿ. ಓಕೆ, ಸೊ ನಿಮ್ ನಂಬರ್ ಕೊಟ್ಟಿರೋದು ಪ್ರಜ್ವಲ್ ನಿಟ್ಟೂರು. ಓಕೆ, ಸೊ ನಿಮ್ಮನ್ನ ಸ್ವಲ್ಪ ಪ್ರಾಂಕ್ ಮಾಡಿ ಅಂತ ಹೇಳ್ತಿದ್ರು, ಯಾಕಂದ್ರೆ ನೀವು ಕಾಂಟ್ರಾಕ್ಟ್ ಎಲ್ಲ ತಗೊಳ್ತಿರಂತೆ. ಸೊ ನಮ್ದು 11 ಫ್ಲೋರ್ ಇದ್ದು ಬಿಲ್ಡಿಂಗ್, ಹಾಗಾಗಿ ಏನ್ ಫುಲ್ ಕಾಂಟ್ರಾಕ್ಟ್ ತಗೊಳ್ತೀರಾ ಹೇಗೆ? ಬೇಡ ಸರ್. ಬೇಡ ಅಲ್ವಾ? ಯಾಕಂದ್ರೆ ನೀವು ಸುಮ್ನೆ ಇಲ್ದಾದ್ರು ಕಾಂಟ್ರಾಕ್ಟ್ ತಗೊಂಡ್ಮೇಲೆ ಅದು ಕಂಪ್ಲೀಟ್ ಮಾಡ್ಲೇಬೇಕಲ್ವಾ? ಹೌದು, ನಮ್ದು ಸುಮ್ನೆ ಬೇಡ ಅಂತ ನೀವು ಯೋಚನೆ ಮಾಡಿದ್ರಿ ಅಲ್ವಾ? ಓಕೆ ಓಕೆ, ಅಂಡ್ ಆಲ್ ದಿ ಬೆಸ್ಟ್ ನಿಮ್ಗೆ. ನಾವು ಇಷ್ಟೆಲ್ಲ ಮಾಡಿದ್ದು ತಮಾಷೆಗೆ, ಅಂಡ್ ಬೇಜಾರ್ ಮಾಡ್ಬೇಡಿ. ಓಕೆ, ಇದೇ ರೀತಿಯಾಗಿ ನಿಮ್ಮ ಕಾಂಟ್ರಾಕ್ಟ್ ಎಲ್ಲ ಸಿಗ್ತಾ ಇರಲಿ ನಿಮ್ಗೆ ಮಂಗಳೂರು ಸೈಡ್ ಇಂದ. ಓಕೆ ಓಕೆ, ರಾಜಶೇಖರ್ ಅವರೇ, ಬಾಯ್ 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 ಬಾಯ್. ನೋಡಿದ್ರಲ್ಲ ವೀಕ್ಷಕರ, ಇವತ್ತಿನ ಒಂದು ಕಿರಿಕಿರಿ ಮಸ್ಕರಿ ಎಪಿಸೋಡ್ ಅನ್ನ, ಸೊ ತುಂಬಾನೇ ಖುಷಿ ಆಯ್ತು. ಪ್ರ್ಯಾಂಕ್ ಮಾಡೋದೇ ತುಂಬಾನೇ ಖುಷಿ ನಂಗೆ, ಅಂಡ್ ಅದ್ರ ಜೊತೆಗೆ ಕೆಲವರು ಪಾಪ ಪ್ರ್ಯಾಂಕ್ ಮಾಡಬೇಕು ಅಂತ ಕಳಿಸ್ತಾರಲ್ವಾ ನಂಬರು, ಅವ್ರಿಗೆ ಕೂಡ ಖುಷಿ ಆಗ್ಬೋದು. ಸೊ ಯಾರು ಕೆಲವೊಮ್ಮೆ ಕೆಲವರು ಕೇಳ್ತಾರೆ, ತುಂಬಾ ಜನ ಕೇಳ್ತಾರೆ ನಮ್ದು ಯಾವಾಗ ಬರುತ್ತೆ ಎಪಿಸೋಡು ಅಂತ, ಅಂದರೆ ಅಲ್ಲಿ ಕೆಲವೊಂದ್ಸತಿ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಅಂದರೆ ಒಂದೊಂದು ನಂಬರ್ ನಾವು ಕಾಲ್ ಮಾಡ್ತೇವೆ, ಬಟ್ ಆ ಕಾಲ್ ಮಾಡಿದ ನಂಬರ್ಗೆ ನೆಟ್ವರ್ಕ್ ಇರಲ್ಲ, ಸ್ವಿಚ್ ಆಫ್ ಆಗಿರುತ್ತೆ, ಸೊ ಇಂಥ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಬಟ್ ನೀವು ಕಳಿಸಿರುವ ನಂಬರ್ಗೆ ನಾವು 100% ಟ್ರೈ ಮಾಡ್ತೇವೆ, ಸೊ ಕಾಲ್ ಮಾಡ್ತೇವೆ, ಪ್ರ್ಯಾಂಕ್ ಮಾಡ್ತೇವೆ, ಆ್ಯಂಡ್ ವಿತ್ ಕಾನ್ಸೆಪ್ಟ್ ಇದ್ದರೆ ಒಳ್ಳೆಯದು. ಮತ್ತೊಮ್ಮೆ ಹೇಳ್ತಿದ್ದೀನಿ, ಆ್ಯಂಡ್ ಯಾರಿಗೆಲ್ಲ ನಿಮ್ಮ ಎಪಿಸೋಡ್ ಮಿಸ್ ಆಗುತ್ತೆ, ಅದು ಪ್ರತಿ ಒಂದು ಎಪಿಸೋಡು ನಮ್ಮ ಯೂಟ್ಯೂಬ್ನಲ್ಲಿದೆ. ಸೊ ಪರ್ಫೆಕ್ಟಾಗಿ ನೀವು ಟೈಪ್ ಹೊಡೆದ್ರೆ ಸಾಕು ಕಿರಿಕಿರಿ ಮಸ್ಕಿರಿ ಅಂತ, ಸೊ ಪರ್ಫೆಕ್ಟ್ ಎಲ್ಲ ನಿಮ್ಮ ಎಪಿಸೋಡ್ಗಳು ನಿಮಗೆ ಸಿಗುತ್ತೆ. ಸೊ ಅದನ್ನು ನೋಡ್ತಾ ಎಂಜಾಯ್ ಮಾಡಿ. ಓಕೆ, ಇನ್ನು ಬರೋದು ನೆಕ್ಸ್ಟ್ ಸಂಡೇ. ಟಿಲ್ ದನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ. ಬಾಯ್.